ಎಲ್ಲರಿಗೂ ಸ್ಟೇಟ್ ಆ್ಯಂಡ್ ಡಿಪೆಂಡ್ ಜಾಬ್ ಚಾನಲ್ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಇನ್ನು ಯಾಕೆ ಬರ್ತಾ ಇಲ್ಲ, ಸೊ ಇನ್ನೂ ತಾಲೂಕು ವೆರಿಫಿಕೇಷನ್ ಆಗಿದೆಯಾ ಅಥವಾ ಇಲ್ಲ, ಸೊ ಅಪ್ಲಿಕೇಶನ್ ಡೇಟ್ ಮುಕ್ತಾಯ ಆಗಿದೆಯಾ ಅಥವಾ ಇನ್ನು ಚಾಲ್ತಿಯಲ್ಲಿದೆಯಾ, ಸೊ ಪ್ರತಿಯೊಂದು ಡೀಟೇಲ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಮಾಡೋ ಯಾವುದೇ ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ನಿಮಗೆ ಸೊ ಬೇಗ ಬಂದು ತಲುಪಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಸೊ ಇನ್ನು ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಯಾಕೆ ಡಿಲೇ ಆಗ್ತಾ ಇದೆ ಅಂತಂದರೆ, ಸೊ ಅವ್ರೇನು ಮಾಡಿದ್ದಾರೆ ಅಂತಂದರೆ, ಸೊ ಇನ್ನು ಮೇ 15 ತಾರೀಕು ಅಂತಂದರೆ 2 ದಿನದ ಹಿಂದುಗಡೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಈ ಒಂದು ಅಪ್ಲಿಕೇಶನ್ ಡೇಟ್ನ ಅವರು ಇವಾಗ ಮುಗಿಸಿದ್ದಾರೆ. ಸೊ ಅದೇನಾಗ್ತಾ ಇದೆ ಅಂದರೆ, ಇವಾಗಿಂದ ಸೊ ಮೇ 14 ತಾರೀಕಿನಿಂದ ಅವರು ತಾಲೂಕು ವೆರಿಫಿಕೇಷನ್ ಸೊ ಮಾಡ್ತಾರೆ. ಆಮೇಲೆ ಅವರು SSP ಲಾಗಿನಲ್ಲಿ ಕೂಡ ಇದನ್ನ ಇದು ಮಾಡಿ ನಿಮಗೆ ಆನಂತರ ಅವರು ಏನು ಮಾಡ್ತಾರೆ ಅಂತಂದರೆ ಸ್ಕಾಲರ್ಶಿಪ್ನ ಹಾಕ್ತಾರೆ. ಸೊ ಇನ್ನು ಇದು ಪ್ರೊಸೆಸಿಂಗ್ದಲ್ಲಿದೆ. ಸೊ ಇವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ತಾಲೂಕು ಆಫೀಸ್ ವೆರಿಫಿಕೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ ನಂತರ SSP ಲಾಗಿನಲ್ಲಿ ಬಿಡ್ತಾರೆ. ಸೊ ಅದು ಬಿಟ್ಟಮೇಲೆ ನಮಗೆ SSP ಸ್ಕಾಲರ್ಶಿಪ್ ಇದು ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ನವರು ಸೊ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೂ ಏನೂ ಇಲ್ಲ ಅಂತಂದರೆ ಇನ್ನೂ 15 ದಿನ ಆಗ್ಬೋದು. ಸೊ 15 ದಿನಕ್ಕಿಂತ ಹೆಚ್ಚು ಕೂಡ ಆಗ್ಬೋದು. ಸೊ ಮೊದಲಿನಿಂದ ನೀವು ಯಾರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತೀರ ಬೇಗ ಬೇಗ, ಸೊ ಅವರು ಆವಾಗಿನಿಂದ ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಸ್ಕಾಲರ್ಶಿಪ್ನ ಅವರು ಹಾಕ್ತಾ ಬರ್ತಾರೆ. ಸೊ ನೀವು ಬೇಗ ಬೇಗನೇ ಅಪ್ಲಿಕೇಶನ್ ಹಾಕಿದರೆ ಸೊ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಅವರು ಬೇಗನೇ ನಿಮ್ಮದು ಏನು ನಿಮ್ಮದು ಸ್ಕಾಲರ್ಶಿಪ್ ಏನಿರುತ್ತೆ ಸೊ ಅವರು ಹಾಕ್ತಾರೆ. ಸೊ ಇನ್ನು ಸ್ಕಾಲರ್ಶಿಪ್ನ ಯಾವಾಗೆ ಹಾಕ್ತಾರೆ ಕನ್ಫರ್ಮ್ ಡೇಟ್ ಹೇಳಿ ಅಂತಂದರೆ, ಸೊ ಕನ್ಫರ್ಮ್ ಡೇಟ್ ಅವರು ಇನ್ನೂ ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಅವರು ಇನ್ನೂ ತಾಲೂಕು ವೆರಿಫಿಕೇಷನ್ ಅಂದರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋ ಡೇಟು ಇನ್ನೂ ಇವಾಗ ತಾನೇ ಮುಕ್ತಾಯ ಆಗಿದೆ. ಸೊ ಆ ಒಂದು ಕಾರಣಕ್ಕೆ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಇನ್ನೂ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ಒಂದು ಇವಾಗೆ ಹಾಕ್ತೀವಿ ಅಂತ ಸೊ ಸ್ಕಾಲರ್ಶಿಪ್ನ ಹಾಕ್ತೀವಿ ಅಂತ ಸೊ ಡೇಟ್ನ ಇನ್ನೂ ಬಿಡುಗಡೆ ಮಾಡಿಲ್ಲ. ಸೊ ಅವರು ಇನ್ನೂ ತಾಲೂಕು ವೆರಿಫಿಕೇಷನ್ ಆಗಬೇಕು. ಅದಾದ ನಂತರ ಅವರು SSP ಪೋರ್ಟಲಲ್ಲಿ ಸೊ ಈ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ನ ಅಲ್ಲಿ ಇದು ಮಾಡಿ ಆನಂತರ ಅವರು ಯಾವ ಒಂದು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಸೊ ಯಾವ ಒಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಪೂರ್ತಿಯಾಗಿ ಕಂಪ್ಲೀಟಾಗಿ ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಸೊ ಡಿಲೇ ಆದರೂ ಕೂಡ ಸೊ ಅವರು ಅಮೌಂಟ್ನ ಹಾಕಿ ಹಾಕ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಮತ್ತೇನಾದರೂ ನಿಮಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಆ ಒಂದು ಕಮೆಂಟ್ ಮುಖಾಂತರ ನಿಮಗೆ ಯಾವ ಒಂದು ವಿಷಯ ಬಗ್ಗೆ ಸೊ ನಿಮಗೆ ಇನ್ಫಾರ್ಮೇಷನ್ ಬೇಕೋ ಸೊ ಆ ಒಂದು ಇನ್ಫಾರ್ಮೇಷನನ್ನು ನಾನು ತಿಳಿಸ್ತಾ ಇರ್ತೀನಿ. ಅದಕ್ಕೆ ಸೊ ನೀವೇನು ಮಾಡಬೇಕು ಅಂತಂದರೆ ಕಮೆಂಟ್ನ ಮಾಡಿ, ನಿಮ್ಮದು ಯಾವುದು ಡೌಟ್ ಇರುತ್ತೆ ಸೊ ನೀವು ಅದನ್ನ ಕಮೆಂಟ್ ಮಾಡಿ ಸೊ ನಾನು ತಿಳಿಸುವಂಥ ಪ್ರಯತ್ನನ ಮಾಡ್ತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಐ ಹೋಪ್ ನಿಮಗೆ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೋತೀನಿ. ಸೊ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.